ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕಾದರೆ ಅಥವಾ ದೇವಾಲಯದಲ್ಲಿ ಪೂಜೆಯನ್ನು ಮಾಡಿಸಬೇಕಾದರೆ ತೆಂಗಿನಕಾಯಿ ಏನಾದರೂ ಕೆಟ್ಟು ಹೋಗಿದ್ದರೆ ಯಾವ ಅರ್ಥವನ್ನು ನೀಡುತ್ತದೆ? ತೆಂಗಿನಕಾಯಿಯಲ್ಲಿ ಹೂವು ಬಂದಿದೆ ಆದರೆ ಯಾವ ಅರ್ಥವನ್ನು ನಾವು ತಿಳಿಯಬೇಕು? ತೆಂಗಿನಕಾಯಿಯಲ್ಲಿ ಹೂವು ಬಂದಿದ್ದರೆ ಅದೃಷ್ಟ ಕೂಡಿ ಬರುತ್ತದಾ? ಅಥವಾ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ಯಾವ ದೋಷಗಳು ಉಂಟಾಗುತ್ತವೆ? ಹೀಗೆ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ಅದಕ್ಕೆ ಸಂಕೇತಗಳೇನು? ತೆಂಗಿನಕಾಯಿ ಕೆಟ್ಟು ಹೋದರೆ ಅಪಚಾರವಾಗುತ್ತದಾ? ಒಂದು ವೇಳೆ ತೆಂಗಿನಕಾಯಿ ಕೆಟ್ಟು ಹೋದಾಗ ನಾವು ಯಾವ ಕೆಲಸವನ್ನು ಚಾಚು ತಪ್ಪದೆ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದೂಗಳು ಯಾವುದೇ ಶುಭ ಕಾರ್ಯ ಮಾಡಬೇಕಾದರೂ ಮತ್ತು ಪೂಜೆಗಳನ್ನು ಮಾಡಬೇಕಾದರೂ ಕೂಡ ತೆಂಗಿನಕಾಯಿಗೆ ಬಹಳ ಪ್ರಾಧಾನ್ಯತೆ ಕೊಡಲಾಗುತ್ತದೆ. ಎಂತಹ ಚಿಕ್ಕ ಪೂಜೆಯಾದರೂ ಸರಿ ತೆಂಗಿನಕಾಯಿ ಇಲ್ಲದೆ ನಿರ್ವಹಿಸುವುದಿಲ್ಲ. ಹಾಗೆಯೇ ನಮ್ಮ ಇತಿಹಾಸಗಳಾದ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಕೂಡ ತೆಂಗಿನಕಾಯಿಗಳ ಬಗ್ಗೆ ಅನೇಕ ಪ್ರಸ್ತಾವನೆಗಳಿವೆ. ತೆಂಗಿನಕಾಯಿಯನ್ನು ಮನುಷ್ಯನ ತಲೆಯ ಪ್ರತೀಕವಾಗಿ ಭಾವಿಸುತ್ತಾರೆ. ತೆಂಗಿನಕಾಯಿಯ ಮೇಲಿರುವ ಜುಂಜು ಮನುಷ್ಯನ ತಲೆ ಕೂದಲು, ಗುಂಡಾಗಿರುವ ಆಕಾರ ಮನುಷ್ಯನ ಮುಖ, ಹಾಗೆಯೇ ತೆಂಗಿನಕಾಯಿಯಲ್ಲಿರುವ ನೀರು ಮನುಷ್ಯನ ರಕ್ತ ಮತ್ತು ಒಳಗಿರುವ ಬಿಳಿ ಬಣ್ಣದ ಕೊಬರಿಯು ಮನುಷ್ಯನ ಮನಸ್ಸನ್ನು ಸೂಚಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಕೆಲವು ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ಪೂಜೆ ಮಾಡಬೇಕಾದರೆ ಖಂಡಿತವಾಗಿಯೂ ತೆಂಗಿನಕಾಯಿಯನ್ನು ಹೊಡೆಯುತ್ತಾರೆ, ಅಂದರೆ ದೇವರಿಗೆ ಸಮರ್ಪಿಸುತ್ತಾರೆ. ಆದರೆ ಹೀಗೆ ಪೂಜೆ ಮಾಡಬೇಕಾದರೆ ಹೊಡೆದಂತಹ ತೆಂಗಿನಕಾಯಿಯು ಹಾಳಾಗಿದ್ದರೆ ಅಥವಾ ಕೆಟ್ಟು ಹೋಗಿದ್ದರೆ ಅಪಚಾರವಾ? ಏನಾದರೂ ಕೆಟ್ಟದು ಸಂಭವಿಸುತ್ತದ ಎಂದು ಚಿಂತೆಗೀಡಾಗುತ್ತಾರೆ. ತೆಂಗಿನಕಾಯಿಯನ್ನು ಹೊಡೆದಾಗ ಅದು ಸಮಭಾಗವಾಗಿದ್ದು ಬಹಳ ಬೆಳ್ಳಗಿದ್ದರೂ ಮತ್ತು ತೀರ್ಥವು ಸಿಹಿಯಾಗಿದ್ದರೂ ಕೂಡ ಬಹಳ ಸಂತೋಷ ಪಡುತ್ತಾರೆ. ಅದೇ ತೆಂಗಿನಕಾಯಿಯು ಕೆಟ್ಟು ಹೋದರೆ ಏನಾಗುತ್ತದೆ ಎಂದು ಭಯಪಡುತ್ತಿರುತ್ತೇವೆ. ನಾವು ದೇವರಿಗೆ ಹೊಡೆಯುವ ತೆಂಗಿನಕಾಯಿ ಮತ್ತು ಅದರ ವಿಧಾನವನ್ನು ಅನುಸರಿಸಿ ವಿವಿಧ ಅರ್ಥಗಳಲ್ಲಿ ಹೇಳುತ್ತಾರೆ. ತೆಂಗಿನಕಾಯಿಗಳನ್ನು ಹೊಡೆದಾಗ ಸಮಭಾಗವಾಗಿ ಹೊಡೆದಿದ್ದರೆ ನಮ್ಮ ಕೋರಿಕೆ ನೆರವೇರಿದೆ ಎಂದರ್ಥ. ಒಂದು ವೇಳೆ ತೆಂಗಿನಕಾಯಿಯಲ್ಲಿ ಹೂವು ಬಂದಿದ್ದೆ ಆದರೆ ಅದು ನವದಂಪತಿಗಳಿಗೆ ಸಂತಾನ ಯೋಗವನ್ನು ಸೂಚಿಸುತ್ತದೆ. ಹಾಗೆಯೇ ತೆಂಗಿನಕಾಯಿಯು ವಿವಿಧ ರೀತಿಗಳಲ್ಲಿ ಹೊಡೆದು ಹೋದರೆ ಅದಕ್ಕೆ ಯಾವುದೇ ರೀತಿಯ ಕೆಟ್ಟ ಅರ್ಥಗಳನ್ನು ಕಲ್ಪಿಸಬಾರದು. ಮತ್ತು ತೆಂಗಿನಕಾಯಿ ಹೊಡೆದಾಗ ಅದು ಉದ್ದವಾಗಿ ಸೀಳಿದರೆ, ಅಂದರೆ ತೊಟ್ಟಿಲಿನಾಕಾರದಲ್ಲಿ ಹೊಡೆದರೂ ಕೂಡ ಮನೆ ಮಕ್ಕಳಿಗೆ ಸಂತಾನ ಯೋಗ ಬರುತ್ತದೆಂದು ಹೇಳುತ್ತಾರೆ. ಇನ್ನು ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿ ಹೊಡೆದಾಗ ಅದು ಕೆಟ್ಟಿದ್ದರೆ ಯಾವುದೇ ರೀತಿಯ ಭಯ ಬೀಳುವ ಅವಶ್ಯಕತೆ ಇಲ್ಲ. ಮೊದಲಿಗೆ ತೆಂಗಿನಕಾಯಿ ಎಂದರೆ ಏನು ಅಂತ ಸ್ಪಷ್ಟವಾಗಿ ತಿಳಿಯೋಣ. ತೆಂಗಿನಕಾಯಿ ಎಂದರೆ ನಮ್ಮಲ್ಲಿರುವ ಅಹಂಕಾರದ ಸಂಕೇತವಾಗಿರುತ್ತದೆ. ತೆಂಗಿನಕಾಯಿಯಲ್ಲಿರುವ ಮೂರು ಕಣ್ಣುಗಳು ಪರಮೇಶ್ವರನ ತ್ರಿನೇತ್ರದ ಸಂಕೇತವಾಗಿರುತ್ತದೆ, ಅಂದರೆ ಪರಮೇಶ್ವರನ ಅನುಗ್ರಹವನ್ನು ಪಡೆಯಬೇಕು ಮತ್ತು ನಮ್ಮಲ್ಲಿರುವ ಅಹಂಕಾರವನ್ನು ಕಳೆದುಕೊಳ್ಳಲು ಪೂಜೆಯನ್ನು ಮಾಡಬೇಕು. ಆದ್ದರಿಂದಲೇ ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಹೊಡೆಯಬೇಕು ಎಂದು ನಮ್ಮ ಹಿಂದೂ ಶಾಸ್ತ್ರಗಳು ಹೇಳುತ್ತವೆ. ದೇವರಿಗೆ ಪೂಜೆಯನ್ನು ಮಾಡಿದಾಗ ಒಮ್ಮೊಮ್ಮೆ ತೆಂಗಿನಕಾಯಿ ಹಾಳಾಗಿರುತ್ತದೆ ಅಥವಾ ಅದು ಕೆಟ್ಟು ಹೋಗಿರುತ್ತದೆ. ಅಂತಹ ಸಮಯದಲ್ಲಿ ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ. ಇದರಿಂದ ಯಾವುದೇ ದೋಷಗಳು ಬರುವುದಿಲ್ಲ, ಯಾವುದೇ ಪಾಪಗಳು ಮತ್ತು ಕರ್ಮಗಳು ಕೂಡ ಹೆಚ್ಚಾಗುವುದಿಲ್ಲ. ಇದರಿಂದ ಕೆಟ್ಟದ್ದಾಗಿ ಬಿಡುತ್ತದಾ, ಮುಂದೆ ಏನಾದರೂ ಗಂಡಾಂತರ ಕಾದಿದೆಯಾ ಎಂದು ಬಹಳಷ್ಟು ಮಂದಿ ಚಿಂತೆ ಪಡುತ್ತಿರುತ್ತಾರೆ. ಆದರೆ ಇದೊಂದು ಮೂಢನಂಬಿಕೆ ಎಂದು ಹೇಳಬಹುದು. ಯಾವುದೇ ಕಾರಣಕ್ಕೂ ಕೂಡ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ಯಾವುದೇ ರೀತಿಯ ದುರ್ಘಟನೆಗಳು ಸಂಭವಿಸುವುದಿಲ್ಲ, ಕೆಟ್ಟದ್ದೂ ಕೂಡ ಆಗುವುದಿಲ್ಲ. ಅವತ್ತಿನಿಂದ ನಿಮಗಿರುವಂತಹ ದೃಷ್ಟಿ ದೋಷಗಳು ಕಳೆದವು ಎಂದು ಪಾಸಿಟಿವ್ ಆಗಿ ಆಲೋಚಿಸಿರಿ. ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ. ಒಂದು ವೇಳೆ ನೀವು ಪೂಜೆ ಮಾಡಬೇಕಾದರೆ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ಆಗ ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡು ಮತ್ತೊಮ್ಮೆ ಶುದ್ಧ ಮನಸ್ಸಿನಿಂದ ಇನ್ನೊಂದು ತೆಂಗಿನಕಾಯಿಯಿಂದ ಪೂಜೆಯನ್ನು ಆರಂಭಿಸಬೇಕು. ಈ ಕೆಲಸವನ್ನು ತಪ್ಪದೆ ಮಾಡಿ. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಈಡುಗಾಯಿ ಹೊಡೆಯಬೇಕಾದರೆ,
ಅಥವಾ ವಾಹನಗಳಿಗೆ ನೀವು ದೃಷ್ಟಿಯನ್ನು ತೆಗೆಯಬೇಕಾದರೆ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ನಿಮ್ಮ ಮೇಲೆ ಅಥವಾ ನಿಮ್ಮ ವಾಹನಕ್ಕಿರುವ ದೃಷ್ಟಿದೋಷಗಳು ಕಳೆದು ಹೋಗಿವೆ ಎಂಬ ಅರ್ಥವನ್ನು ನೀವು ತಿಳಿಯಬೇಕು. ತೆಂಗಿನಕಾಯಿ ಕೆಟ್ಟು ಹೋದಾಗ ಅಥವಾ ತೆಂಗಿನಕಾಯಿಯಲ್ಲಿ ಹೂವು ಬಂದಾಗ ಯಾವುದೇ ರೀತಿಯ ದೋಷಗಳು ಉಂಟಾಗುವುದಿಲ್ಲ, ಅದು ಪ್ರಕೃತಿಯ ರಹಸ್ಯವಾಗಿರುತ್ತದೆ. ಪಂಚಭೂತಗಳು ಸ್ಪರ್ಶ ಮಾಡದೆ ಇರುವಂತಹ ನೈವೇದ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನೈವೇದ್ಯ ಈ ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ನೀವು ದೇವರಿಗೆ ಅರ್ಪಿಸಬೇಕಾದರೆ ಈ ಘಟನೆಗಳು ಜರುಗಿದೆ ಅಂದರೆ ಯಾವುದೇ ರೀತಿಯ ಭಯಪಡುವ ಅಥವಾ ಆತಂಕ ಪಡುವ ಅವಶ್ಯಕತೆ ಇರುವುದಿಲ್ಲ. ಪೂಜೆ ಮಾಡುವ ಸಮಯದಲ್ಲಿ ಹೊಡೆದಂತಹ ತೆಂಗಿನಕಾಯಿಯು ಕೆಟ್ಟು ಹೋಗಿದ್ದರೆ ಅದನ್ನು ದೇವರಿಗೆ ಅರ್ಪಿಸದೆ ಎಸೆದು ಬಿಡಿ. ಮತ್ತೊಂದು ಹೊಸ ತೆಂಗಿನಕಾಯಿಯನ್ನು ಹೊಡೆದು ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ನಮ್ಮಲ್ಲಿರುವ ಅಂಧವಿಶ್ವಾಸ ಮತ್ತು ಮೂಢನಂಬಿಕೆಗಳನ್ನು ತೆಗೆದುಹಾಕಿ ಭಕ್ತಿ ಭಾವಗಳಿಂದ ದೇವರಿಗೆ ಪೂಜೆಯನ್ನು ಮಾಡಬೇಕು. ತೆಂಗಿನಕಾಯಿಗಳು ಹಾಳಾಗುವುದು ಅಥವಾ ಕೆಟ್ಟು ಹೋಗುವುದು ಅಥವಾ ತೆಂಗಿನಕಾಯಿಗಳಲ್ಲಿ ಹೂವು ಬರುವುದು ಇವೆಲ್ಲವೂ ಕೂಡ ಪ್ರಕೃತಿಯ ರಹಸ್ಯಗಳು. ದೇವರಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ತೆಂಗಿನಕಾಯಿ ಪ್ರಮುಖವಾದುದು. ಅಂತಹ ತೆಂಗಿನಕಾಯಿ ಪೂಜೆಯ ಸಮಯದಲ್ಲಿ ಹಾಳಾಗಿದ್ದರೆ ಅಥವಾ ಅದರಲ್ಲಿ ಹೂವು ಬಂದಿದ್ದರೆ ಅದಕ್ಕೆ ಯಾವುದೇ ರೀತಿಯ ಅರ್ಥವನ್ನು ಕಲ್ಪಿಸಬಾರದು ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿಯೂ ಕೂಡ ಹೇಳಿದ್ದಾರೆ. ಅದು ಪ್ರಕೃತಿಯ ರಹಸ್ಯವಾಗಿರುತ್ತದೆ. ದೇವರಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ತೆಂಗಿನಕಾಯಿ ಪ್ರಮುಖವಾದುದು. ಅದು ಪೂಜೆ ಮಾಡುವ ಸಮಯದಲ್ಲಿ ಕೆಟ್ಟು ಹೋಗಿದ್ದರೆ ಅಥವಾ ಹಾಳಾಗಿದ್ದರೆ ಅದನ್ನು ಅಶುಭವೆಂದು ಯಾವ ಪುರಾಣಗಳಲ್ಲಿಯೂ ಕೂಡ ತಿಳಿಸಿಲ್ಲ. ನೀವು ಭಕ್ತಿಯಿಂದ ಆ ದೇವರಿಗೆ ಸಮರ್ಪಿಸಿದಾಗ ಅದು ಏನಾಗಿದ್ದರೂ ಪರವಾಗಿಲ್ಲ ಎಂದು ಶ್ರೀಕೃಷ್ಣನು ಕೂಡ ಹೇಳಿದ್ದಾರೆ. ಆದ್ದರಿಂದ ತೆಂಗಿನಕಾಯಿ ಹೊಡೆದಾಗ ಕೆಟ್ಟು ಹೋಗಿದ್ದರೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಇನ್ನೂ ಹೇಳಬೇಕೆಂದರೆ ತೆಂಗಿನಕಾಯಿ ಹೀಗೆ ಕೆಟ್ಟು ಹೋಗಿದ್ದರೆ ನಮ್ಮಲ್ಲಿರುವ ನರದೃಷ್ಟಿ, ನರಗೋಲ ಮತ್ತು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅದರಿಂದ ದೂರವಾಗಿವೆ ಎಂದು ತಿಳಿಯಬೇಕು. ಅವತ್ತಿನಿಂದ ನಿಮಗಿರುವಂತಹ ಎಲ್ಲ ದೃಷ್ಟಿದೋಷಗಳು ಕಳೆದವು ಎಂದು ಪಾಸಿಟಿವ್ ಆಗಿ ಆಲೋಚಿಸಬೇಕು. ನಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳನ್ನು ದೂರ ತಳ್ಳಿ ಬಹಳ ಭಕ್ತಿ ಭಾವಗಳಿಂದ ದೇವರಿಗೆ ಪೂಜೆಯನ್ನು ಮಾಡಬೇಕು. ಸ್ನೇಹಿತರೆ, ಇಂತಹ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.